ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಇದೆ ಎಲ್ಲ ಸರ್ಕಾರಿ ನೌಕರರಿಗೆ ಸೊ ನಮಗೆಲ್ಲರೂ ಗೊತ್ತಿರೋ ಹಾಗೆ ಕರ್ನಾಟಕದಲ್ಲಿ ಏಳನೇ ವೇತನ ಆಯೋಗದ ಅಡಿಯಲ್ಲಿ ಒಂದು ವೇತನ ಹೆಚ್ಚಳಕ್ಕಾಗಿ ಹೋರಾಟ ನಡೀತಾ ಇದೆ ಸೊ ಅದರ ಜೊತೆಗೇ ಕ್ಯಾಶ್ಲೆಸ್ ಮೆಡಿಕಲ್ ಟ್ರೀಟ್ಮೆಂಟ್ ವ್ಯವಸ್ಥೆ ಸರ್ಕಾರ ಈಗಾಗಲೇ ಆಶ್ವಾಸನೆಯನ್ನು ಕೂಡ ನೀಡಿದೆ ಸೊ ಸೆಪ್ಟೆಂಬರ್ ಆರರಂದು ಸರ್ಕಾರಿ ನೌಕರರಿಗೆ ಅತ್ಯುತ್ತಮ ಪ್ರಶಸ್ತಿ ನೀಡಿರುವಂಥ ಸರ್ಕಾರಿ ನೌಕರರಿಗೆ ಪ್ರಶಸ್ತಿ ಪ್ರದಾನ ಮಾಡುವಂಥ ಒಂದು ಸಮಾರಂಭದಲ್ಲಿ ಸಿ ಎಂ ಬಸವರಾಜ ಬೊಮ್ಮಾಯಿಯವರು ಎಲ್ಲ ಸರ್ಕಾರಿ ನೌಕರಿಗೆ ಮತ್ತು ಅವರ ಒಂದು ಅವಲಂಬಿತ ಕುಟುಂಬಸ್ಥರಿಗೆ ಕ್ಯಾಶ್ಲೆಸ್ ಮೆಡಿಕಲ್ ಟ್ರೀಟ್ಮೆಂಟ್ ಅಡಿಯಲ್ಲಿ ಒಂದು ರೂಪಾಯಿ ಖರ್ಚು ಇಲ್ಲದೆ ಎಲ್ಲ ಥರನಾದಂತಹ ರೋಗಗಳಿಗೆ ಚಿಕಿತ್ಸೆಯನ್ನು ಕರ್ನಾಟಕದ ಅತ್ಯುನ್ನತ ಹಾಸ್ಪಿಟಲ್ಗಳು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ಗಳಂತ ಏನು ಕರಿತೀವಿ ಆ ಒಂದು ಹಾಸ್ಪಿಟಲ್ಗಳಲ್ಲಿ ಚಿಕಿತ್ಸೆಯನ್ನು ನೀಡಲಾಗುವುದು ಅಂತ ಘೋಷಣೆಯನ್ನು ಮಾಡ್ತಾರೆ ಮತ್ತು ಅದರೊಂದಿಗೆ ಎದ್ದೃತ ಒಂದು ಆದೇಶವನ್ನು ಕೂಡ ಹೊರಡಿಸ್ತೀವಿ ಅನ್ನೋ ಒಂದು ನಂಬಿಕೆಯನ್ನು ನೀಡಿದ್ದಾರೆ ಬಟ್ ಇವಾಗ ಆ ಒಂದು ನಂಬಿಕೆಗೆ ಖಾಸಗಿ ಆಸ್ಪತ್ರೆಗಳು ಸ್ವಲ್ಪ ಸಂಕೋಚವನ್ನು ಇವೆ ಕಾರಣ ಏನಿದೆ ಏನಕ್ಕೆ ಖಾಸಗಿ ಆಸ್ಪತ್ರೆಗಳು ಯಶಸ್ವಿನಿ ಅಂದರೆ ಈ ಒಂದು ಕ್ಯಾಶ್ಲೆಸ್ ಮೆಡಿಕಲ್ ಟ್ರೀಟ್ಮೆಂಟ್ ವ್ಯವಸ್ಥೆ ಇದೆ ಅಲ್ಲ ಅದನ್ನು ಯಶಸ್ವಿನಿ ಅಂತ ಒಂದು ಯೋಜನೆ ಹೆಸರಿಟ್ಟಿದ್ದಾರೆ ಸೊ ಆ ಒಂದು ಯೋಜನೆಗೆ ಏಕೆ ಒಂದು ನಿರಾಸಕ್ತಿ ತೋರಿಸ್ತೀವಿ ಅಥವಾ ಒಂದು ಸ್ವಲ್ಪ ಸ್ವಲ್ಪ ಮಟ್ಟಿಗೆ ವಿರೋಧವನ್ನು ವ್ಯಕ್ತಪಡಿಸ್ತೀವಿ ಅಂತ ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಡಿಸ್ಕಸ್ ಮಾಡೋಣ ಸೊ ಇದರಲ್ಲಿ ಸರ್ಕಾರಿ ನೌಕರಿಗೆ ಯಾವ ರೀತಿ ನಷ್ಟ ಆಗಲಿದೆ ಆ್ಯಂಡ್ ಸರ್ಕಾರದ ಕಡೆಯಿಂದ ಯಾವೆಲ್ಲ ಸ್ಟೆಪ್ಸ್ಗಳನ್ನು ತೆಗೆದುಕೊಳ್ಳಬೇಕು ಈ ಒಂದು ಖಾಸಗಿ ಆಸ್ಪತ್ರೆಗಳ ಮನನ್ನು ಒಲಿಸಬೇಕು ಅಂತ ಸೊ ಪ್ರತಿಯೊಬ್ಬ ಸರ್ಕಾರಿ ನೌಕರನು ಈ ಒಂದು ವಿಷಯವನ್ನು ತಿಳಿದಿರಲೇಬೇಕು ಸೊ ದಯವಿಟ್ಟು ಈ ಒಂದು ವಿಡಿಯೋನ ಕೊನೆಯ ತನಕ ನೋಡಿ ಸೊ ಮೆಡಿಕಲ್ ವ್ಯವಸ್ಥೆ ಒಂದು ಅವಶ್ಯಕತೆ ಎಲ್ಲರಿಗೂ ಬೀಳುತ್ತೆ ನಿಮಗೆ ಬೀಳ್ಬೋದು ನಿಮ್ಮ ಒಂದು ಫ್ಯಾಮಿಲಿ ಮೆಂಬರ್ಸ್ಗೆ ಬೀಳ್ಬೋದು ಸೊ ತುಂಬ ಸರ್ಕಾರಿ ನೌಕರರಿಗೆ ಯಾವ ರೀತಿ ಮೆಡಿಕಲ್ ವ್ಯವಸ್ಥೆ ವರ್ಕ್ ಆಗುತ್ತೆ ಯಾವ ರೀತಿ ಸರ್ಕಾರಿ ನೌಕರರಿಗೆ ಸರ್ಕಾರದ ಕಡೆಯಿಂದ ಹತ್ತು ಹಲವಾರು ಸೌಲಭ್ಯಗಳನ್ನು ನೀಡಲಾಗಿದೆ ಯಾವ ರೀತಿ ಆ ಒಂದು ಯೋಜನೆಗಳ ಅಡಿಯಲ್ಲಿ ನೀವು ಒಂದು ರೂಪಾಯಿ ಖರ್ಚು ಮಾಡದೆ ಅತ್ಯುನ್ನತ ಭಯಂಕರವಾದಂಥ ರೋಗಗಳಿಗೆ ಒಂದು ಕೆ ಆರ್ ಅಥವಾ ಟ್ರೀಟ್ಮೆಂಟನ್ನು ಪಡೆದುಕೊಳ್ಬೋದು ಸೊ ಇದೆಲ್ಲವೂ ಇವತ್ತಿನ ವೀಡಿಯೋದಲ್ಲಿ ನಾನು ಡಿಸ್ಕಸ್ ಮಾಡ್ತಾ ಹೋಗ್ತೀನಿ ಸೊ ಪ್ಲೀಸ್ ದಯವಿಟ್ಟು ಈ ಒಂದು ವೀಡಿಯೋನ ಎಲ್ಲ ಒಂದು ಸರ್ಕಾರಿ ನೌಕರರ ಜೊತೆ ಶೇರ್ ಮಾಡಿ ಗೊತ್ತು ಯಾವ ಒಂದು ವ್ಯಕ್ತಿಗೆ ಈ ಒಂದು ವೀಡಿಯೋ ಹೆಲ್ಪ್ ಆಗ್ಬೋದು ಅಂತ ಸೊ ಹಾಗಾಗಿ ಪ್ಲೀಸ್ ಈ ಒಂದು ವೀಡಿಯೋನ ಶೇರ್ ಮಾಡಿ ಗುಡ್ ಮಾರ್ನಿಂಗ್ ಗುಡ್ ಈವ್ನಿಂಗ್ ಡೈಲಿ ಶೇರ್ ಮಾಡ್ತೀರಾ ಅದ್ರ ಜೊತೆಗೆ ಒಂದು ಒಳ್ಳೆಯ ವೀಡಿಯೋ ಶೇರ್ ಮಾಡಿದ್ರೆ ಯಾರಿಗಾದರೂ ಹೆಲ್ಪ್ ಆಗ್ಬೋದು ಅಂತ ನಮ್ಮ ಒಂದು ಆಶಯ ಸೊ ಇಷ್ಟು ಇರುತ್ತೆ ಇವತ್ತಿನ ಟಾಪಿಕ್ನ ಇಲ್ಲಿಗೆ ಸ್ಟಾರ್ಟ್ ಮಾಡೋಣ ಸೊ ಇಲ್ಲಿ ನೀವು ನೋಡ್ತಿರುವಂಥದ್ದು ಈ ಒಂದು ರಿಪೋರ್ಟಲ್ಲಿ ಚಿಕಿತ್ಸೆ ನೀಡಲು ನೋಂದಣಿ ಮಾಡಿಕೊಳ್ಳದ ಆಸ್ಪತ್ರೆಗಳು ಎರಡು ಸಾವಿರದ ಹದಿನೈದರಲ್ಲಿ ಇದ್ದಕ್ಕಿದ್ದಂತಲೂ ಕಡಿಮೆ ದರ ನಿಗದಿಗೆ ಕಾರಣ ಯಶಸ್ವಿನಿ ಖಾಸಗಿ ಆಸ್ಪತ್ರೆಗಳ ನಿರಾಸಕ್ತಿ ಸೊ ಇದರಲ್ಲೂ ಕೂಡ ಸರ್ಕಾರದ ಒಂದು ತಪ್ಪು ಇದೆ ಅಂತಲೇ ನಮಗೆ ಶೀರ್ಷಿಕೆಯಿಂದ ಕಾಣಿಸ್ತಿದೆ ಏನಕ್ಕೆಂದರೆ ಇಲ್ಲೇನು ಹೇಳ್ತಿದ್ದಾರೆ ಎರಡು ಸಾವಿರದ ಹದಿನೆಂಟರಲ್ಲಿ ಇದ್ದುದಕ್ಕಿಂತ ಕಡಿಮೆ ದರ ನಿಗದಿಯೇ ಕಾರಣ ಸೊ ಬೇಸಿಕಲಿ ನೋಡಿ ಕ್ಯಾಶ್ಲೆಸ್ ಮೆಡಿಕಲ್ ಟ್ರೀಟ್ಮೆಂಟ್ ವ್ಯವಸ್ಥೆ ಯಾವ ರೀತಿ ವರ್ಕ್ ಆಗುತ್ತೆ ಸೊ ಒಂದು ಆಸ್ಪತ್ರೆಯಲ್ಲಿ ನಾವು ಯಶಸ್ವಿನಿ ಯೋಜನೆಯಡಿ ಸರ್ಕಾರಿ ನೌಕರರಾಗಿ ನಮಗೆ ಚಿಕಿತ್ಸೆ ಕೊಡ್ತಿದ್ದಾರೆ ನಮ್ಮ ಕಡೆಯಿಂದ ಹಣ ಪಡೀತಿಲ್ಲ ಅಂದರೆ ಡೆಫಿನೆಟ್ಲಿ ಇನ್ನೊಬ್ರು ಯಾರು ಅವರಿಗೆ ಹಣ ಕೊಡ್ತಿದ್ದಾರೆ ಅಂತ ಅರ್ಥ ಸೊ ಸರ್ಕಾರಿ ನೌಕರನಿಗೆ ಯಾರು ಕೊಡ್ತಾರೆ ಹಣ ಅವವಿಯಸ್ಲಿ ಸರ್ಕಾರ ಕೊಡುತ್ತೆ ಸೊ ಹಾಗಾಗಿ ಸರ್ಕಾರವು ಒಂದಿಷ್ಟು ಹಣ ಅಂತ ನಿಗದಿಪಡಿಸಿರುತ್ತದೆ ಈ ಒಂದು ಕಾಯಿಲೆ ಇದ್ದರೆ ಇಷ್ಟು ಹಣ ನಾವು ಕೊಡ್ತೀವಿ ಅಂತ ನಿಗದಿಪಡಿಸ್ತಾರೆ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಆಪ್ರೇಷನ್ ಇದೆ ಅಂತ ಅಂದ್ಕೊಳ್ಳಿ ಒಂದು ಕೈ ಆಪ್ರೇಷನ್ ಕಾಲ್ ಆಪ್ರೇಷನ್ ಇದೆ ಅಂತ ಅಂದ್ಕೊಳ್ಳಿ ಅದಕ್ಕೆ ನಲವತ್ತರಿಂದ ಸ ನಲವತ್ತರಿಂದ ಐವತ್ತು ಸಾವಿರ ಅಂತ ನಿಗದಿಪಡಿಸ್ತಾರೆ ಕ್ಯಾನ್ಸರ್ ರೋಗಗಳಂಥ ಒಂದು ರೋಗಗಳಿಗೆ ಒಂದು ಲಕ್ಷ ಅದ್ರ ಮೇಲ್ಪಟ್ಟಂತೆ ಒಂದು ಅಮೌಂಟನ್ನು ಸ್ಯಾಂಕ್ಷನ್ ಮಾಡ್ತಾರೆ ಸೊ ಹೊಟ್ಟೆ ನೋವಿನ ಆಬ್ಡಮಿನ್ ಆಪ್ರೇಷನ್ಸ್ ಇರುತ್ತೆ ಅವುಗಳಿಗೆ ಮತ್ತು ಐವತ್ತರಿಂದ ಅರುವತ್ತು ಸಾವಿರ ಈ ರೀತಿ ಒಂದು ರೇಂಜನ್ನು ಸೆಟ್ ಮಾಡ್ತಾರೆ ಬಟ್ ಆ ಒಂದು ಸರ್ಕಾರದ ರೇಂಜ್ ನಿಮ್ಗೆಲ್ಲರೂ ಗೊತ್ತಿರೋ ಹಾಗೆ ಸರ್ಕಾರ ಅತಿ ಕಡಿಮೆ ಹಣವನ್ನು ನೀಡುತ್ತದೆ ಸೊ ಯಾವುದೇ ಒಂದು ಆ ಜಮೀನಿನ ಲೆಕ್ಕಾಚಾರ ಸರ್ಕಾರದ ಪ್ರಕಾರ ಇವಾಗಲೂ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ರೂಪಾಯಿಗೆ ಎಕರೆ ಅಂತ ಜಮೀನನ್ನು ಇವಾಗಲೂ ಸರ್ಕಾರ ಹರಾಜು ಮಾಡುವಾಗ ಆ ರೀತಿ ಮಾಡುತ್ತೆ ಬಟ್ ರಿಯಾಲಿಟಿಯಲ್ಲಿ ಇಪ್ಪತ್ತೈದರಿಂದ ಮೂವತ್ತು ಲಕ್ಷಕ್ಕೆ ಒಂದು ಎಕರೆ ಜಮೀನು ಮಾರಾಟವಾಗುವಂಥದ್ದು ಸೊ ಹಾಗಾಗಿ ಖಾಸಗಿ ಆಸ್ಪತ್ರೆಗಳು ಹೇಳ್ತಿರುವಂಥದ್ದು ನೀವು ಇನ್ನೂ ಹಳೆಯ ಲೆಕ್ಕನೇ ಹಿಡ್ಕೊಂಡು ಕೂತಿದ್ದೀರಾ ಇವಾಗ ಎರಡು ಸಾವಿರದ ಇಪ್ಪತ್ತೆರಡು ನಡೀತಾ ಇದೆ ಹಣದುಬ್ಬರ ಹನ್ನೆರಡರಿಂದ ಹದಿಮೂರು ಪರ್ಸೆಂಟ್ ನಡೀತಾ ಇದೆ ನೀವೊಂದು ಸಿಲಿಂಡರ್ ಬೆಲೆಯನ್ನು ಹನ್ನೆರಡು ನೂರು ರೂಪಾಯಿ ಮಾಡಿದ್ದೀರಾ ಬಟ್ ಇವಾಗಲೂ ನಮಗೆ ಕೊಡ್ತಿರುವಂಥ ಹಣ ಎರಡು ಸಾವಿರದ ಹದಿನೆಂಟರಲ್ಲಿ ಎಷ್ಟಿತ್ತು ಅದಕ್ಕಿಂತ ಕಡಿಮೆ ಹಣವನ್ನು ಕೊಡ್ತಿದ್ದೀರಾ ಸೊ ಹಾಗಾಗಿ ನಾವು ಟ್ರೀಟ್ಮೆಂಟ್ ಕೊಡೋದರಲ್ಲಿ ಆಸಕ್ತಿಯನ್ನು ತೋರಿಸ್ತಾ ಇಲ್ಲ ಇದರಿಂದ ನಮಗೆ ನಷ್ಟ ಆಗ್ತಿದೆ ನಮ್ಮ ಒಂದು ವೆಚ್ಚಗಳೇ ಭರಿಸೋಕೆ ಆಗ್ತಾ ಇಲ್ಲ ಅಂತ ಖಾಸಗಿ ಆಸ್ಪತ್ರೆಗಳು ಈ ಒಂದು ಯಶಸ್ವಿನಿ ಯೋಜನೆಯಡಿ ಹೋಗುವಂಥ ಸರ್ಕಾರಿ ನೌಕರರಿಗೆ ತಮ್ಮ ಒಂದು ಹಾಸ್ಪಿಟಲಲ್ಲಿ ಕರೆದುಕೊಳ್ಳೋಕೆ ಅಥವಾ ಅಡ್ಮಿಟ್ ಮಾಡಿಕೊಳ್ಳೋಕೆ ಆಸಕ್ತಿಯನ್ನು ತೋರಿಸ್ತಾ ಇಲ್ಲ ಅಥವಾ ನಿರಾಕರಿಸುತ್ತಿವೆ ಅಂತಲೇ ಹೇಳ್ಬೋದು ಸೊ ಇದು ಮೇನ್ ಕಾರಣ ಕರೆಕ್ಟಾಗಿ ಫಂಡಿಂಗ್ ನೀಡ್ತಾ ಇಲ್ಲ ಕರೆಕ್ಟಾಗಿ ಬಿಲ್ಗಳನ್ನು ನೀಡ್ತಾ ಇಲ್ಲ ಸರ್ಕಾರ ಆಸ್ಪತ್ರೆಗಳಿಗೆ ಇದು ಪ್ರಮುಖ ಕಾರಣವಾಗಿದೆ ಸೊ ಸರ್ಕಾರಿ ನೌಕರರ ಒಂದು ಇಂದ ನೋಡಿದ್ರೆ ಇದರಲ್ಲಿ ನಾವೇನು ಮಾಡೋಕ್ಕಾಗಲ್ಲ ಒಬ್ಬಿಯಸ್ಲಿ ಸರ್ಕಾರದ ಮೇಲೆ ಒತ್ತಡವನ್ನು ಹಾಕಬೇಕಾಗುತ್ತೆ ಕರೆಕ್ಟಾಗಿ ಬಿಲ್ ನೀಡಿ ಅಂತ ಆ್ಯಂಡ್ ಮಾರಲ್ಲಿ ಮಾರಲ್ಲಿ ಅಂದರೆ ಒಂದು ಮಾನವೀಯತೆ ದೃಷ್ಟಿಯಿಂದ ನೋಡಿದ್ರೆ ಸೊ ಸರ್ಕಾರ ಒಬ್ವಿಯಸ್ಲಿ ಹಣ ನೀಡಲೇಬೇಕಾಗುತ್ತದೆ ಏನಕ್ಕೆಂದರೆ ಆಸ್ಪತ್ರೆಗಳು ಸುಮ್ಮನೆ ನಡೆಯೋದಿಲ್ಲ ಅದರಲ್ಲೂ ಕೂಡ ಖರ್ಚು ವೆಚ್ಚಗಳಿರುತ್ತೆ ಸೊ ಹಾಗಾಗಿ ಯಾವ ರೀತಿ ಹಣದುಬ್ಬರ ಜಾಸ್ತಿ ಆಗ್ತಾ ಇದೆ ಅದೇ ರೀತಿಯಾಗಿ ಟ್ರೀಟ್ಮೆಂಟ್ನ ಒಂದು ಅಮೌಂಟನ್ನು ಕೂಡ ಇನ್ಕ್ರೀಸ್ ಮಾಡಬೇಕು ಸೊ ಎಲ್ಲ ವಸ್ತುಗಳ ಬೆಲೆ ಇನ್ಕ್ರೀಸ್ ಆಗುತ್ತೆ ಹಾಗಾಗಿ ಆಬ್ವಿಯಸ್ಲಿ ಈ ಒಂದು ಅಮೌಂಟ್ ಎಷ್ಟು ಬರ್ತಾ ಇದೆ ಅದನ್ನು ಕೂಡ ಇನ್ಕ್ರೀಸ್ ಮಾಡಬೇಕು ಅನ್ನೋದು ನಮ್ಮ ಒಂದು ಒಂದು ಆಶಯ ಓಕೆ ಸೊ ನೆಕ್ಸ್ಟ್ ಕಂಪ್ಲೀಟ್ ಡೀಟೇಲ್ ನ್ಯೂಸ್ ಇಲ್ಲಿದೆ ನೋಡೋಣ ಸೊ ಇಲ್ಲಿ ಬರಿತಾ ಹೋಗ್ತಾರೆ ಸಹಕಾರ ಕ್ಷೇತ್ರದವರಾಗಿ ಯಶಸ್ವಿನಿ ಆರೋಗ್ಯ ವಿಮಾ ಯೋಜನೆಯನ್ನು ರಾಜ್ಯ ಸರ್ಕಾರ ಮರು ಜಾರಿಗೊಳಿಸಿದೆ ಆದರೆ ಇದಕ್ಕೆ ಆರಂಭದಲ್ಲೇ ವಿಘ್ನ ಎದುರಾಗಿದ್ದು ಖಾಸಗಿ ಆಸ್ಪತ್ರೆಗಳು ಈ ಯೋಜನೆಯಡಿ ನೋಂದಣಿ ಮಾಡಿಕೊಂಡು ಚಿಕಿತ್ಸೆ ನೀಡಲು ಹಿಂದೇಟು ಹಾಕುತ್ತಿವೆ ಅದರಲ್ಲೂ ಪ್ರಮುಖವಾಗಿ ಖಾಸಗಿ ಆಸ್ಪತ್ರೆಗಳು ಯಶಸ್ವಿ ಯೋಜನೆಯ ಉಸಾಬರಿ ಬೇಡ ಎನ್ನುತ್ತಿದೆ ಇದರಿಂದಾಗಿ ಯಶಸ್ವಿನಿ ಯೋಜನೆಯ ಫಲಾನುಭವಿಗಳಿಗೆ ಪ್ರತಿಷ್ಠಿತ ಆಸ್ಪತ್ರೆಗಳಲ್ಲಿ ಗುಣಮಟ್ಟದ ಚಿಕಿತ್ಸೆ ಪಡೆಯುವುದು ಕನಸಿನ ಮಾತಾಗಿ ಉಳಿದಿದೆ ಸೊ ನೆಕ್ಸ್ಟ್ ಸಹಕಾರ ಕ್ಷೇತ್ರದಲ್ಲಿರುವ ರೈತರು ಮತ್ತು ಬಡವರಿಗಾಗಿ ಯಶಸ್ವಿನಿ ಆರೋಗ್ಯ ವಿಮಾ ಯೋಜನೆ ರಾಜ್ಯ ಸರ್ಕಾರ ನವೆಂಬರ್ ಒಂದರಿಂದ ಮರುಜಾರಿ ಮಾಡಿ ಆದೇಶ ಹೊರಡಿಸಿದೆ ಆದರೆ ಈ ಯೋಜನೆಯಡಿ ಚಿಕಿತ್ಸೆ ಒದಗಿಸಲು ಇದುವರೆಗೂ ಖಾಸಗಿ ಆಸ್ಪತ್ರೆಗಳೊಂದಿಗೆ ಒಪ್ಪಂದ ಮಾಡಿಕೊಳ್ಳಲು ಸಾಧ್ಯವಾಗಿಲ್ಲ ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಯೋಜನೆಯಡಿ ನೋಂದಣಿ ಮಾಡಿಕೊಂಡಿರುವ ಖಾಸಗಿ ಆಸ್ಪತ್ರೆಗಳು ಯಶಸ್ವಿನಿ ಯೋಜನೆ ಬಗ್ಗೆ ಆಸಕ್ತಿ ತೋರುತ್ತಿಲ್ಲ ಅಂತ ಇಲ್ಲಿ ಹೇಳಲಾಗ್ತಿದೆ ಸಮಸ್ಯೆಗೆ ಚಿಕಿತ್ಸಾ ವೆಚ್ಚ ಇಳಿಕೆ ಕಾರಣ ಅಂತ ಹೇಳ್ತಿದ್ದಾರೆ ಇದಕ್ಕೆ ಕಾರಣ ಯಶಸ್ವಿನಿ ಯೋಜನೆಯಡಿ ವಿವಿಧ ಕ್ಷೇತ್ರಗಳಿಗೆ ನಿಗದಿಪಡಿಸಿರುವ ದರ ಈ ಬಗ್ಗೆ ಖಾಸಗಿ ಆಸ್ಪತ್ರೆಗಳು ತಮ್ಮ ಅಸಮಾಧಾನ ಹೊರಹಾಕಿವೆ ಮೊದಲ ಬಾರಿ ಹಾ ಜಾರಿಯಲ್ಲಿದ್ದ ಯಶಸ್ವಿನಿ ಯೋಜನೆಯನ್ನು ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಯೋಜನೆ ಜಾರಿ ಬಂದ ಮೇಲೆ ಎರಡು ಸಾವಿರದ ಹದಿನೆಂಟರಲ್ಲಿ ಸ್ಥಗಿತಗೊಳಿಸಲಾಗಿತ್ತು ಇದೀಗ ಮತ್ತೆ ಜಾರಿ ಮಾಡಲಾಗಿದೆಯಾದರೂ ಎರಡು ಸಾವಿರದ ಹದಿನೇಳು ಹದಿನೆಂಟನೇ ಸಾಲಿನಲ್ಲಿದ್ದ ಚಿಕಿತ್ಸಾ ದರಕ್ಕಿಂತ ಶೇಕಡಾ ಹತ್ತರಿಂದ ಇಪ್ಪತ್ತರಷ್ಟು ಕಡಿಮೆ ಮಾಡಲಾಗಿದೆ ಈ ಕಾರಣಕ್ಕೆ ಖಾಸಗಿ ಆಸ್ಪತ್ರೆಗಳು ಯಶಸ್ವಿನಿ ಯೋಜನೆಯಡಿ ಚಿಕಿತ್ಸೆ ನೀಡಲು ಒಪ್ಪುತ್ತಿಲ್ಲ ಎಂದು ಹೇಳಲಾಗ್ತಿದೆ ಸೊ ಆಲ್ರೆಡಿ ನಾನು ಡಿಸ್ಕಸ್ ಮಾಡಿದಾಗೆ ಇದೆಲ್ಲ ಪಾಯಿಂಟ್ಸ್ಗಳನ್ನು ಇಲ್ಲಿ ಕವರ್ ಮಾಡಲಾಗ್ತಿದೆ ಸೊ ಈ ಯೋಜನೆಯಡಿ ಸುಮಾರು ಒಂದು ಲಕ್ಷ ಒಂದು ಸಾವಿರದ ಆರುನೂರು ವಿವಿಧ ಕಾಯಿಲೆಗಳಿಗೆ ಚಿಕಿತ್ಸೆ ನೀಡಲಾಗುತ್ತಿದೆ ಎಲ್ಲ ಕ್ಷೇತ್ರಗಳಂತೆ ಆರೋಗ್ಯ ಕ್ಷೇತ್ರವು ದರ ಏರಿಕೆಯ ಬಿಸಿಗೆ ತತ್ತರಿಸಿದೆ ಎಂದು ಹೇಳಲಾಗ್ತಿದೆ ಎಲ್ಲ ಚಿಕಿತ್ಸೆಗಳ ವೆಚ್ಚವು ಏರಿಕೆಯಾಗಿದೆ ಆದ್ದರಿಂದ ಯಶಸ್ವಿನಿ ಯೋಜನೆಯಡಿ ನಿಗದಿಪಡಿಸಿರುವ ಚಿಕಿತ್ಸಾ ವೆಚ್ಚ ಏರಿಸಬೇಕು ಸರ್ಕಾರ ವೈಜ್ಞಾನಿಕ ದರ ನಿಗದಿ ಮಾಡಬೇಕು ಎಂಬುದು ಖಾಸಗಿ ಆಸ್ಪತ್ರೆಗಳ ಒಂದು ಒತ್ತಾಯ ವಿಶ್ವದ ಬೃಹತ್ ಯೋಜನೆ ಅಂತ ಇಲ್ಲಿ ದಿನ ಹೇಳಲಾಗ್ತಿದೆ ಸಹಕಾರಿ ಸಂಘಗಳ ಸದಸ್ಯರಿಗೆ ಆರೋಗ್ಯ ಸೇವೆ ನೀಡಲು ಎರಡ್ ಸಾವಿರದ ಮೂರರಲ್ಲಿ ಯಶಸ್ವಿನಿ ಯೋಜನೆಯನ್ನು ರಾಜ್ಯ ಸರ್ಕಾರ ಆರಂಭಿಸಿತ್ತು ಕೇವಲ ಮುನ್ನೂರು ರೂಪಾಯಿ ವಂತಿಕೆಯಲ್ಲಿ ಹಲವು ಕಾಯಿಲೆಗಳಿಗೆ ಇಲ್ಲಿ ಶಸ್ತ್ರಚಿಕಿತ್ಸೆ ನಡೆಸುವ ಯಶಸ್ವಿ ಯೋಜನೆ ವಿಶ್ವದ ಬೃಹತ್ ಆರೋಗ್ಯ ರಕ್ಷಣಾ ಯೋಜನೆ ಎಂಬ ಖ್ಯಾತಿ ಹೊಂದಿತ್ತು ಜಪಾನ್ ಸೇರಿದಂತೆ ಹಲವು ರಾಷ್ಟ್ರಗಳು ಯೋಜನೆ ಬಗ್ಗೆ ಮಾಹಿತಿ ಪಡೆಯಲು ಸಂಪರ್ಕಿಸಿದ್ದವು ಫಿಲಿಪೀನ್ಸ್ ದೇಶದಲ್ಲಿ ವಿವಿಗಳಲ್ಲಿ ಯಶಸ್ವಿನಿ ಬಗ್ಗೆ ಪ್ರಬಂಧ ಕೂಡ ಮಂಡನೆಯಾಗಿದೆ ಈ ಯೋಜನೆಯಡಿ ರಾಜ್ಯದಲ್ಲಿ ಎರಡು ಸಾವಿರದ ಹದಿನೆಂಟರವರೆಗೆ ಹದಿಮೂರು ಪಾಯಿಂಟ್ ಆರು ನಾಲ್ಕು ಲಕ್ಷ ರೈತರಿಗೆ ಹದಿನೇಳು ಸಾವಿರ ಕೋಟಿ ರೂಪಾಯಿ ವೆಚ್ಚದಲ್ಲಿ ಶಸ್ತ್ರಚಿಕಿತ್ಸೆ ಹಾಗೂ ಇಪ್ಪತ್ನಾಲ್ಕು ಪಾಯಿಂಟ್ ನಾಲ್ಕು ಎಂಟು ಲಕ್ಷ ಹೊರ ರೋಗಿಗಳಿಗೆ ಉಚಿತ ಚಿಕಿತ್ಸೆಯನ್ನು ನೀಡಲಾಗಿದೆ ಸೊ ಯಶಸ್ವಿನಿ ಬಗ್ಗೆ ನಾವು ಮಾತಾಡೋದಾದರೆ ತುಂಬಾ ಒಳ್ಳೆಯ ಯೋಜನೆ ಇತ್ತು ಸೊ ಪ್ರಪಂಚದಲ್ಲಿ ಅತಿ ದೊಡ್ಡ ಒಂದು ಕವರೇಜ್ ನೀಡುವಂಥ ಒಂದು ಯೋಜನೆ ಸೊ ಅದರಲ್ಲಿ ತುಂಬ ರೈತರು ಮತ್ತು ತುಂಬ ಸರ್ಕಾರಿ ನೌಕರು ಜನಸಾಮಾನ್ಯರು ಈ ಒಂದು ಯೋಜನೆಯಡಿಯಲ್ಲಿ ತಮ್ಮ ಒಂದು ಚಿಕಿತ್ಸೆಗಳನ್ನು ಮಾಡಿಕೊಂಡಿದ್ದಾರೆ ಬಟ್ ಇವಾಗ ಅದು ಹಿನ್ನಡೆ ಉಂಟಾಗ್ತಿದೆ ಏನಕ್ಕೆಂದರೆ ಸರ್ಕಾರ ವೈಜ್ಞಾನಿಕ ದರವನ್ನು ಇಲ್ಲಿ ನಿಗದಿಪಡಿಸ್ತಾ ಇಲ್ಲ ಸೊ ನೀವು ಇಲ್ಲಿ ನೋಡ್ತಿರುವಂಥದ್ದು ಆಸ್ಪತ್ರೆಗಳ ವಾದ ಏನು ಅಂತ ಚಿಕಿತ್ಸೆಗೆ ಅನುಗುಣವಾಗಿ ದರ ನಿಗದಿಪಡಿಸಬೇಕು ಅನ್ನೋದು ಮೊಟ್ಟ ಮೊದಲ ವಾದವಾಗಿದೆ ಸೊ ಅದಾದ ಮೇಲೆ ಎರಡು ಸಾವಿರದ ಹದಿನೇಳು ಹದಿನೆಂಟರ ಮುಂಚಿನ ದರಕ್ಕಿಂತಲೂ ಕಡಿಮೆ ಮೊತ್ತ ಶೇಕಡಾ ಹತ್ತರಿಂದ ಇಪ್ಪತ್ತು ಪರ್ಸೆಂಟ್ನಷ್ಟು ಕಡಿಮೆ ಅಮೌಂಟನ್ನು ನೀಡ್ತಿದ್ದಾರೆ ಸೊ ಹಣದುಬ್ಬರ ಜಾಸ್ತಿ ಆಗ್ತಾ ಇದೆ ಅಮೌಂಟ್ ಕಡಿಮೆ ಆಗ್ತಿರುವಂಥದ್ದು ಆಬ್ವಿಯಸ್ಲಿ ತಪ್ಪಾಗಿರುವಂಥ ಒಂದು ಸಂಗತಿ ಸರ್ಕಾರ ಖಂಡಿತವಾಗೂ ಇದರ ಮೇಲೆ ವಿಚಾರ ಮಾಡಬೇಕು ಸೊ ಇದಾದ ಮೇಲೆ ಇದರಿಂದ ಕೆಲವೊಂದು ಚಿಕಿತ್ಸೆ ಶಸ್ತ್ರಚಿಕಿತ್ಸೆಗಳನ್ನು ಕೊಡಲು ಆಸ್ಪತ್ರೆಗಳು ನಿರಾಕರಿಸುವ ಸಾಧ್ಯತೆ ಇದೆ ಸರ್ಕಾರ ವೈಜ್ಞಾನಿಕ ದರ ನಿಗದಿಪಡಿಸದಿದ್ದರೆ ಗುಣಮಟ್ಟದ ಆರೋಗ್ಯ ಸೇವೆ ಸಿಗದು ಎಂದು ಇಲ್ಲಿ ಆಸ್ಪತ್ರೆಗಳ ಒಂದು ಒಂದು ನಿಲುವಾಗಿದೆ ಮೇಲೆ ನೆಕ್ಸ್ಟ್ ನೀವು ನೋಡ್ತಿರುವಂಥದ್ದು ಕಡಿಮೆ ಪ್ಯಾಕೇಜ್ನಿಂದ ಚಿಕಿತ್ಸೆ ವಿಳಂಬ ಅಂತ ಸೊ ಅದೇ ಅಮೌಂಟನ್ನು ಅದೇ ಒಂದು ಪಾಯಿಂಟ್ಸನ್ನು ಇಲ್ಲಿ ಮತ್ತೆ ಬರೆದಿದ್ದಾರೆ ಸೊ ಓವರ್ ಆಲ್ ನಾವು ನೋಡೋದಾದರೆ ಯಶಸ್ವಿನಿ ಯೋಜನೆ ಜಸ್ಟ್ ಸ್ಟಾರ್ಟ್ ಆಗುತ್ತಿದ್ದಂತೆಯೇ ಪ್ರಪ್ರಥಮವಾಗಿ ಇಲ್ಲಿ ವಿಘ್ನ ಉಂಟಾಗಿದ್ದು ಸರ್ಕಾರಿ ನೌಕರರಿಗೆ ಇದರಿಂದ ಫಲಾನುಭವ ಸಿಗುವಂಥದ್ರಲ್ಲಿ ಸ್ವಲ್ಪ ಕಷ್ಟವಾಗ್ಬೋದು ಸೊ ಇದಕ್ಕೆ ನಮ್ಮ ಒಂದು ಸರ್ಕಾರಿ ನೌಕರರ ಸಂಘ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾಗಿರುವಂತಹ ಸಿ ಎಸ್ ಷಡಾಕ್ಷರಿಯವರು ಮಾನ್ಯ ಮುಖ್ಯಮಂತ್ರಿ ಅವರಿಗೆ ಒಂದು ಪತ್ರ ಬರೆಯಬೇಕು ಸೊ ಅದರಲ್ಲಿ ಈ ಒಂದು ಪಾಯಿಂಟ್ಸನ್ನು ಮೆನ್ಷನ್ ಮಾಡಿಬಿಟ್ಟು ವೈಜ್ಞಾನಿಕ ದರವನ್ನು ನಿಗದಿಪಡಿಸೋದರಲ್ಲಿ ಸಹಕಾರವನ್ನು ನೀಡಬೇಕು ಅನ್ನೋದು ಒಂದು ವಿನಂತಿಯನ್ನು ಕರ್ನಾಟಕ ರಾಜ್ಯದ ಸಮಸ್ತ ಸರ್ಕಾರಿ ನೌಕರರ ಪರವಾಗಿ ಆಸ್ ಅ ಒಂದು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರ ಸ್ಥಾನದಿಂದ ಅವರು ಇರೋದರಲ್ಲಿ ಒಂದು ಮನವಿಯನ್ನು ಮಾಡಿಕೊಳ್ಳಲಿ ಅನ್ನೋದು ಸಮಸ್ತ ನಾಡಿನ ಸರ್ಕಾರಿ ನೌಕರರ ಒಂದು ಆಶಯ ಸೊ ನಿಮ್ಗೇನು ಅನಿಸುತ್ತೆ ಈ ಒಂದು ಯಶಸ್ವಿನಿ ಯೋಜನೆ ಬಗ್ಗೆ ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ ಮತ್ತು ಇದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಈ ಒಂದು ಕಮೆಂಟಲ್ಲಿ ಕೂಡ ನೀವು ತಿಳಿಸ್ಬೋದು ಸೊ ಈ ಒಂದು ಮಾಹಿತಿಯನ್ನು ಎಲ್ಲರ ಜೊತೆ ಶೇರ್ ಮಾಡಿ ಆದಷ್ಟು ವಾಟ್ಸಪ್ ಗ್ರೂಪ್ಗಳಲ್ಲಿ ಹಾಕಿ ಸೊ ಎಲ್ಲರೂ ಕೂಡ ಈ ಒಂದು ವಿಷಯ ಗೊತ್ತಾಗಲಿ ಆ್ಯಂಡ್ ಇದೇ ಥರದಂಥ ಅಪ್ಡೇಟ್ಸ್ನ ನಾವು ಡೈಲಿ ಕೊಡ್ತಾ ಇರ್ತೀವಿ ಸೊ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಜೈ ಹಿಂದ್ ಜೈ ಕರ್ನಾಟಕ